ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ನಾಯಕತ್ವದ ಬಗ್ಗೆ ಅನ್ಕಂಡೀಷನ್ ಆಗಿ ಸೇರ್ಕೊಳ್ತಾರೆ, ನಿಮ್ಮನ್ನು ಸೇರಿಸಿ, ಯಾಕಂದ್ರೆ ನಾವು ತಗೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ರಾಜ್ಯದಲ್ಲಿ ಚರ್ಚೆ ಇರುವಂತದ್ದು ಸಂಪೂರ್ಣವಾದಂತಹ ಬಹುಮತ ಸಿಕ್ಕಿದೆ, 136 ಸ್ಥಾನಗಳಿದೆ, ಆದರೂ ಆಪರೇಷನ್ ಅಸ್ತ ಕಾಂಗ್ರೆಸ್. ಆಪರೇಷನ್ ಅಸ್ತ ನಾವು ಮಾಡ್ತಾ ಇಲ್ಲ, ನಮ್ಗೆ ಆಪರೇಷನ್ ಅಸ್ತ ಅವಶ್ಯಕತೆ ಇಲ್ಲ. ನಾವು ಕಾರ್ಯಕರ್ತರು ಬರೋರು ಸಿ ಅವ್ರ ಭವಿಷ್ಯ ರೂಪಿಸ್ಕೊಳ್ಬೇಕು. ಈಗ ನಿಮಗೆ 45 ವರ್ಷ ಆಗಿರ್ತದೆ, ಇನ್ನು ಎಷ್ಟು ವರ್ಷ ಕಾಯ್ತೀರ ನೀವು? ಸೊ ಒಳ್ಳೆ ಆಡಳಿತ ಪಕ್ಷದಲ್ಲಿ ಇರಬೇಕಲ್ಲ, ಜನಕ್ಕೆ ಸೇವೆ ಮಾಡಬೇಕಲ್ಲ. ಈಗ 5 ಕಾರ್ಯಕ್ರಮ ಕೊಟ್ಟಿದ್ದೀವಲ್ಲ, 5 ಕಾರ್ಯಕ್ರಮ ಬಿ ಜೆ ಪಿಯವ್ರು ಕೊಡಕ್ಕೆ ಆಯ್ತಾ, ಇಲ್ಲ ದಡದ ಕೈಲಿ ಕೊಡಕ್ಕೆ ಆಗ್ತದಾ? ಇವೆಲ್ಲ ಆಗೋದಿಲ್ವಲ್ಲ. ಅದೆಲ್ಲ ನಾನು ಅವೆಲ್ಲ ಹೇಳ್ಕೊಂಡು ಆ ಥರ ಹೇಳ್ತಾರೆ ಅಂತ ಕೇಳ್ಕೊಂಡು ಕೂತ್ಕೊಂಡ್ರೆ ನಾನು ದೊಡ್ಡ ಪಟ್ಟಿ ಹೇಳಬೇಕಾಯ್ತದೆ. ನಾವು ಯಾರನ್ನೂ ಸದ್ಯಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅವ್ರಾಗ ಅವ್ರು ವಾಲಂಟಿಯರಾಗೆ ಅವ್ರ ಪಾರ್ಟಿ ಬೇಡ ಬೇರೆ ಪಾರ್ಟಿ ಸೇರ್ಕೋಬೇಕು ಅನ್ನೋದನ್ನ ಯಾವ ತರ ಆಗ್ತದೆ? ಎಲ್ಲ ಶಾಸಕರು ಹೇಳುದು, ಎಲ್ಲ ಶಾಸಕರು ಹೇಳುದು ಅವರೇ ಬಂದ್ರು ಬರೋದು ಬೇಡ. ಪಟ್ಟಿ ಈಗ ಹೇಳಕ್ಕಾಗ್ತದಾ? ಹೋಗಿ ಬಿಜೆಪಿ ಹೋದ ಸಂಖ್ಯೆ ಬಿಜೆಪಿ ಗೌರ್ಮೆಂಟ್ ಮಾಡಿದ್ರು ಕಾಲ ಸಮಯ ಗಳಿಗೆ ಮುಹೂರ್ತ ಎಲ್ಲ ಫಿಕ್ಸ್ ಆಗ್ತದೆ.